ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಪಯಣ ವ್ಲಾಗ್ಸ್. ನಾನು ಸುಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಪ್ಪ ಮಾಡೋದು ತೋರಿಸ್ತಾ ಇದ್ದೀನಿ. ಅಮ್ಮ ತುಪ್ಪ ಮಾಡ್ತಿದ್ದಾರೆ, ಅದೇ ಇವತ್ತಿನ ಸ್ಪೆಷಾಲಿಟಿ. ಅಮ್ಮನ ಸೀಕ್ರೆಟ್ ಏನು ಈ ತುಪ್ಪ ಮಾಡೋದು, ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ, ಥ್ಯಾಂಕ್ ಯು ಸೋ ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾವಿಲ್ಲಿ ಬೆಣ್ಣೆ ಮಾಡ್ತಾ ಇದ್ದೀವಿ ತುಪ್ಪಕ್ಕೋಸ್ಕರ. ಅಮ್ಮ ಇಲ್ಲಿ ಮಜ್ಜಿಗೆ ಕಡಿತಾ ಇದ್ದಾರೆ, ಮಜ್ಜಿಗೆ ಕಡ್ದು ಬೆಣ್ಣೆ ತೆಗೆದು ಅದರಿಂದ ನಾವು ತುಪ್ಪ ಮಾಡ್ತಾ ಇರೋದು. ತುಪ್ಪ ಎಲ್ಲ ಏಜ್ವರೆಗೂ ತುಂಬಾ ಒಳ್ಳೆಯದು, ಏನಕ್ಕಂದರೆ ಅದರಲ್ಲಿರುವಂಥ ಹೆಲ್ತ್ ಬೆನಿಫಿಟ್ಸಿಂದ. ಸ್ಪೆಷಲಿ ಈ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಫಸ್ಟ್ 5 ಇಯರ್ಸ್ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಅಂತಾರೆ. ಆ ಬ್ರೈನ್ ಡೆವಲಪ್ಮೆಂಟ್ಗೆ ಈ ತುಪ್ಪ ತುಂಬಾ ಹೆಲ್ಪ್ ಮಾಡುತ್ತೆ. ಏನು ತಿನ್ನಲ್ಲ, ತಿನ್ಬೇಕಲ್ವಾ? ಬೆಣ್ಣೆ ತುಪ್ಪ ತಿಂದ್ರೆ ಒಳ್ಳೇದಲ್ವಾ? ಈಗ ಇಲ್ಲಿ ನಮ್ಮ ಬೆಣ್ಣೆ ರೆಡಿ ಆಗಿದೆ. ನಾವೀಗ ಸ್ಟವ್ ಮೇಲೆ ಪಾತ್ರೆನ ಇಟ್ಟು ಅದಕ್ಕೆ ಆಲ್ರೆಡಿ ಬೆಣ್ಣೆ ಹಾಕಿದ್ವಿ. ಇಲ್ಲಿ ಆಲ್ಮೋಸ್ಟ್ 1 kg ಬೆಣ್ಣೆ ಇದೆ. ಬೆಣ್ಣೆ ಫುಲ್ ಮೆಲ್ಟ್ ಆಗಿ ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ನಾವು ಇದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ. ಬನ್ನಿ, ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. 2 ಚಿಕ್ಕದಾದಂಥ ವಿಳ್ಯದೆಲೆ, ಮತ್ತು ನುಗ್ಗೆ ಸೊಪ್ಪು, ಮತ್ತು 1 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಮತ್ತು ಇಲ್ಲಿ 1-6 ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಎಷ್ಟು ಬೇಕಾಗಲ್ಲ, 1-3 ಮಾತ್ರ ಯೂಸ್ ಮಾಡ್ಕೊಡ್ತೀವಿ ಇದರಲ್ಲಿ. ಮತ್ತು ರುಚಿಗೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀವಿ. ಜೊತೆಗೆ ಇದರ ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಂದರೆ ಇದಕ್ಕೆ ಹಾಕುವಂಥ ಪೌಡರ್. ಆ ಪೌಡರ್ನ ಹೇಗೆ ಮಾಡ್ಕೊಂಡಿದ್ದಾರೆ, ಅರಿಶಿನ ಕೊನೆ ಅದು ಮೆಂತೆನ ಹುರ್ಕೊಂಡು ಅದನ್ನ ಪೌಡರ್ ಮಾಡಿಟ್ಕೊಂಡಿದ್ದಾರೆ. ಇದು ಸ್ವಾದನ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು, ಸ್ವಲ್ಪ ಜಾಸ್ತಿನೇ ಮಾಡುತ್ತೆ ರುಚಿನ. ಸೊ ಹಾಗಾಗಿ ಇಷ್ಟನ್ನು ನಾವು ಇವತ್ತು ತುಪ್ಪ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಾನು ಬಳಸಿರೋಂಥ ವಿಳ್ಯದೆಲೆ ಆಗಿರ್ಬೋದು ಅಥವಾ ನುಗ್ಗೆ ಸೊಪ್ಪು ಆಗಿರ್ಬೋದು, ಇದರಲ್ಲೆಲ್ಲ ಮೆಡಿಸಿನಲ್ ಕ್ವಾಲಿಟೀಸ್ ಕೂಡ ಇದೆ. ಈವನ್ ಮೆಂತ್ಯೆ, ಅರಿಶಿನ ಇದರಲ್ಲಿ ಕೂಡ. ನಾವು ತಿನ್ನುವಂಥ ಆಹಾರದ ಜೊತೆ 1 teaspoon ತುಪ್ಪ ಡೈಜೆಷನ್ ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದವ್ರಿಗೆ ಒಳ್ಳೆ ಮನೆ ಮದ್ದಾಗಿ ವರ್ಕ್ ಮಾಡುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಅದರಲ್ಲಿ ಏನಿರುತ್ತೆ, ಅದರ ರಾ ಸ್ಮೆಲ್ ಎಲ್ಲ ಹೋಗಿ ಅದು ಸ್ವಲ್ಪ ವಾಟ್ರಿ ಕನ್ಸಿಸ್ಟೆಂಟಿಗೆ ಬಂದಿದೆ. ಸೊ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಇಲ್ಲಿ ನಾವು 1 ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾ ಇದ್ದೀವಿ, 1 ಮೆಣಸಿನ್ಕಾಯಿ, ಮತ್ತು 3 ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ, ಉಪ್ಪು, ಇಲ್ಲಿ ಸ್ವಲ್ಪ ಉಪ್ಪು ಕೂಡ ನಾವು ಸೇರಿಸ್ಕೋತಾ ಇದ್ದೀವಿ. 1 ವಿಳ್ಯದೆಲೆ ಅದನ್ನು ಮುಚ್ಚಿದ್ರು ಸಿಡಿಯುತ್ತೆ ಅನ್ನೋದಕ್ಕೋಸ್ಕರ, ಮತ್ತು ನುಗ್ಗೆ ಸೊಪ್ಪು ಕೂಡ ಹಾಕಿದ್ದಾರೆ. ಅದು ಹಸಿರೋದ್ರಿಂದ ಸಿಗ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ. ನುಗ್ಗೆ ಸೊಪ್ಪು ಮತ್ತು ವಿಳ್ಯದೆಲೆ ಏನು ಹಾಕಿದ್ರು ಅದು ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಹಾಗೆ ಬಿಡಬೇಕು. ಒಂದು ಸ್ಪೂನ್ ತಗೊಂಡು ಸ್ವಲ್ಪ ಅದನ್ನ ಡಿಪ್ ಮಾಡಬೇಕಾಗುತ್ತೆ. ಇದಕ್ಕೀಗ ನಾವು ತುಪ್ಪದ ಪುಡಿ ಸೇರಿಸ್ಕೊತಾ ಇದ್ದೀವಿ. ಅಂದರೆ ಅದಕ್ಕೆ ಮೆಂತ್ಯ, ಅರಿಶಿನ ಪುಡಿ ಮಾಡಿಟ್ಕೊಂಡು ಆ ಪುಡಿ ಈಗ ಹಾಕೋದು. ತುಪ್ಪ ತಿಂದರೆ ದಪ್ಪ ಆಗ್ತೀವಿ ಅಂತ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಆ ಥರ ಏನೂ ಇಲ್ಲ. ತುಪ್ಪದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ, ಅದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ದಪ್ಪ ಏನೂ ಆಗೋದಿಲ್ಲ, ಆರಾಮಾಗಿ ತುಪ್ಪನ ತಿನ್ಬೋದು. ಆಗೋಯ್ತು, ಆಯಿತು. ಇವಾಗ ತುಪ್ಪ ಬಂತು, ತುಪ್ಪ ಆಯಿತು. ಈಗ ಸೊ ಈಗ ಸ್ಟವ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಇಲ್ಲಿ ತುಪ್ಪ ತಣ್ಣಗಾಗಿದೆ, ನೀವು ನೋಡ್ತಾ ಇರ್ಬೋದು. ಕಲರ್ ಕೂಡ ತುಂಬ ರಿಚ್ಚಾಗಿ ಕಾಣಿಸ್ತಾ ಇದೆ, ಜೊತೆಗೆ ಆ ತುಪ್ಪ ಮರಳು ಮರಳಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನಮ್ಮ ಅಮ್ಮ ಮಾಡಿದ ಮರಳು ಮರಳಾದ ಘಮಘಮ ತುಪ್ಪ ರೆಡಿ. ಸೊ ಇಲ್ಲಿಗೆ ನಾನು ಈ ತುಪ್ಪದ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ತಾ ಇರಿ, ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.